ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಶಾಸಕ ಉಮೇಶ್ ಕತ್ತಿ ಅವರ ನಿರ್ಣಯಕ್ಕೆ ಬದ್ಧ. ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ. ಸಂಪೂರ್ಣ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ವಾತಾವರಣ ಕಾವೇರುತ್ತಿದ್ದು, ಈ ಚುನಾವಣೆಯಲ್ಲಿ ಶಾಸಕ ಉಮೇಶ್ ಕತ್ತಿ ಹಾಗೂ ಕೆಎಂಎಫ್ ಅಧ್ಯಕ್ಷ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಇವರು ಕೈಗೊಳ್ಳುವ ನಿರ್ಣಯಕ್ಕೆ ನಾನು ಬದ್ಧವಾಗಿದ್ದು, ಅವರವರ ನಿರ್ಣಯವೇ ಅಂತಿಮ ನಿರ್ಣಯವಾಗಿದ್ದು, ಈ ಚುನಾವಣೆಯಲ್ಲಿ ನಾನು ಅವರ ಜೊತೆಗೆ ಇರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದರು. ಬೋರ್ಗಾಂವ್ ಪಟ್ಟಣದ ಸಹಕಾರಿಯ ಹಿರಿಯ ಧುರೀಣ ರಾವ್ ಸಾಹೇಬ್ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ, ಡಿಸಿಸಿ ಬ್ಯಾಂಕ್ ಜಿಲ್ಲೆಯ ಆರ್ಥಿಕ ಕ್ಷೇತ್ರದ ಒಂದು ಕಣವಾಗಿದೆ. ಹೀಗಾಗಿ ಚುನಾವಣೆಯಲ್ಲಿ ಅನೇಕ ಪೈಪೋಟಿಗಳು ನಡೆಯುತ್ತಿವೆ. ಚುನಾವಣೆ ಬಗ್ಗೆ ಸಂಪೂರ್ಣ ಜಿಲ್ಲೆಯಲ್ಲಿ ವಾತಾವರಣ ರಂಗೇರುತ್ತಿದ್ದು, ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಶಾಸಕ ಉಮೇಶ್ ಕತ್ತಿ ಇವರ ನಿರ್ಣಯ ಅಂತಿಮವಿದ್ದು, ಅವರ ನಿರ್ಣಯಕ್ಕೆ ನಾನು ಬದ್ಧವಾಗಿದ್ದೇನೆ. ನಾವೆಲ್ಲರೂ ಸಹಕಾರ ಹಾಗೂ ನಂಬಿಕೆಯಿಂದ ಈ ನಿರ್ಣಯ ಕೈಗೊಂಡು ನಮ್ಮ ಪರವಾಗಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವೆವು. ದಿವಂಗತ ಸುರೇಶ್ ಅಂಗಡಿ ಅವರ ಅಕಾಲಿಕ ನಿಧನದಿಂದ ತೆರವಾದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ. ಬಿಜೆಪಿಗೆ ತನ್ನದೇ ಆದ ಸಿದ್ಧಾಂತವಿದೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ ಹಾಗೂ ಚರ್ಚೆ ಅನಗತ್ಯ ಎಂದು ರಮೇಶ್ ಜಾರಕಿಹೊಳಿ ತಿಳಿಸಿದರು. ಆದ್ರೆ ನಮ್ಮ ಕೇವಾಡಿಲ್ಲ ಸರ್, ಅವ್ರು ಏನ್ ನಿರಂತ ಉಮೇಶ್ ಕತ್ತಿ ಮತ್ತೆ ಬಾಲಚಂದ್ರ ನಿರಂತ ನಮ್ಮ ಪತ್ತಿದ್ದಾರೆ ಸರ್. ಈ ಕಡೆ ಯಾರಿಗೆ ಸರ್ ನಿರ್ದೇಶಕರಾಗಿ ಸಂಧಿ ಕೊಡ್ತೀರಾ ನೋಡೋಣ. ಅದೆಲ್ಲ ನಿರ್ಣಯ ಒಟ್ಟು ಯಾರು ಇಡಬೇಕು ಯಾರನ್ನ ಮಾಡ್ಬೇಕು ಅನ್ನೋದು ಆ ನಿರ್ಣಯ ಮುಂದಿನ ವಾರದಲ್ಲಿ ಅವರು ಮೀಟಿಂಗ್ ಮಾಡಿದ್ರು ಸರ್. ಮೀಟಿಂಗ್ದಲ್ಲಿ ನಾವು ಸಲಹೆ ಸೂಚನೆ ಕೊಡ್ತೇವೆ ಯಾರನ್ನ ನೋಡೋದು. ಕೊನೆಗೆ ಅವ್ರು ಏನು ನಿರ್ಧಾರ ಆ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಕೆಲಸ ಮಾಡೋದಕ್ಕೆ ನಮ್ಮ ಎಲ್ಲ ನಮ್ಮ ಬಾಲಕರಿಗೆ ಹೇಳಿದ್ವಿ ಮತ್ತು ಎಲ್ಲ ಲೀಡರ್ಸ್ ವಿಷಯದ ಮನವಿ ಮಾಡ್ಬೋದು. ಯಾಕೆ ಶೀಟ್ ಒಂದು ಉತ್ಸುಕರು ನಕಡಕ ಮೇಲೆ ಇರ್ತಾರೆ ಅದ್ರ ಹೇಳಿ ನಾವು ನಮ್ಮ ಪರವಾಗಿ ಒಬ್ಬೊಬ್ಬ ಸೀಟ್ ಕೊಟ್ಟು ಈ ಸಂದರ್ಭದಲ್ಲಿ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ಕೂಡ ಸಚಿವರು ಮುಖಂಡ ಉತ್ತಮ್ ಪಾಟೀಲರ ಜೊತೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಸಹಕಾರಿ ಧುರೀಣ ರಾವ್ ಸಾಹೇಬ್ ಪಾಟೀಲ್, ಉದ್ಯಮಿ ಅಭಿನಂದನ್ ಪಾಟೀಲ್, ಮುಖಂಡ ಉತ್ತಮ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಟಿಆರ್ ಕಾಗಲ್, ಕಿರಣ್ ಪಾಟೀಲ್, ಕೂರ್ಲಿ ಗ್ರಾಮದ ಬಂಡಾ ಪಾಟೀಲ್, ಅಮರ್ ಶಿಂತ್ರೆ, ಚಂದು ಪಾಟೀಲ್, ಅಶೋಕ್ ಬಂಕಾಪುರೆ, ಶಾಂತಿನಾಥ್ ತೇರ್ದಾಳೆ, ಪ್ರಕಾಶ್ ಜಂಗ್ಟೆ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು.